हाय फ्रेंड्स, वेलकम बैक टू माय चैनल। एल्लरू हेगिद्दीरा, फिट एंड फाइन आगिद्दीरा अंत अंदुकोंडिद्दीनि। कमेंट सेक्शन अल्ली खंडितवागलू तिळिसि। सो फ्रेंड्स, हेवी ब्रेस्ट इरुवंतवरु अथवा सैगी ब्रेस्ट इरुवंतवरु याव रीति ओंदु ब्राजियर्स अन्नु वेर माडबेकु, याव रीति ब्राजियर्स अन्नु वेर माडोद्रिंद फिट आगि फेम आगि काणुत्तारे, एल्ला ड्रेसस् अवरिगे सूटबल आगि इरुत्ते अंत इवत्तु वीडियोदल्लि निमगे तिळिसिकोड्ता इद्दीनि। वेलकम बैक टू माय चैनल। सो फ्रेंड्स, सैगी ब्रेस्ट आगोदक्के तुंबा रीजन्स इरुत्ते। ओंदु मल्टिपल प्रेग्नेंसी, बेबी आद्मेले ब्रेस्ट फीडिंग अन्नु माड्ता इर्तीवि, फीडिंग अद्वे ब्रेस्ट सैगी आगो स्वल कामन प्रॉब्लम लेडीस कंबर अदर जो ओवर वेट लॉस आगो अथवा ओवर वेट गेन आगे रीजन आगते सैगी ब्रेस्ट आगोदे जो हार्मोनल इंबैलेंस बॉडी इतने अदू सह सैगी ब्रेस्ट आगोदे कारण आगो। सो रीजन ऐने सैगी ब्रेस्ट इवंतवर अथवा हेवी ब्रेस्ट इवंतवर करेक्ट आगे फिटिंग पर्फेक्ट सूट आगो ब्राजियर्स वेर मिले खंडित वागू ये ड्रेस हाकू सारी वेर तुम्बा एपजार्ड आगे तुम्बा अनकंफर्टेबल आगे फील आगता है। सो यावागलू करेक्ट फिटिंग सूटेबल आगुवंत निम्म ड्रेस के सूटेबल आगुवंत ब्राजियर्स अन्नु चूज माड्कोंडु वेर माड्बेकु। सो मोदलु याव रीति ओंदु ब्रा साइज अन्नु मेजर माड्बेकु अंत नावु फस्ट तिळ्कोबेकु। सो ब्रा साइज अन्नु हेगे मेजर माडोदु अंत सिंपल आगि हेळ्बिड्तीनि। ओंदु इंच टेप अन्नु तगोळ्ळि। सो फ्रेंड्स, ई रीति इंच टेप अन्नु तगोंडु ओवर बस्ट मत्ते अंडर बस्ट मेजरमेंट्स अन्नु तगोळ्ळि। सपोज ओवर बस्ट दु निम्मदु साइज 34 बंदिदे अंत ಇಟ್ಕೊಳ್ಳಿ, ಮತ್ತೆ ಅಂಡರ್ ಬಸ್ಟ್ 32 ಬಂದಿದೆ ಅಂತ ಇಟ್ಕೊಳ್ಳಿ। ಸೋ 34 ಮೈನಸ್ 32 ಎಷ್ಟು ಡಿಫರೆನ್ಸ್ ಬರುತ್ತೆ? 2 ಡಿಫರೆನ್ಸ್ ಬರುತ್ತೆ ಅಲ್ವಾ। ಸೋ ಡಿಫರೆನ್ಸ್ 2 ಬಂದ್ರೆ ನಿಮ್ಮ ಕಪ್ ಸೈಜ್ B ಅಂತ ತಗೋಬೇಕು। ಸಪೋಸ್ ಓವರ್ ಬಸ್ಟ್ ಮತ್ತೆ ಅಂಡರ್ ಬಸ್ಟ್ ಎರಡರದ್ದು ಡಿಫರೆನ್ಸ್ 1 ಬಂತು ಅಂತ ಹೇಳಿದ್ರೆ ನಿಮ್ಮ ಕಪ್ ಸೈಜ್ A ಅಂತ ಕನ್ಸಿಡರ್ ಮಾಡಬೇಕು। ಸೋ ಅದೇ ರೀತಿ ಡಿಫರೆನ್ಸ್ 1 ಬಂತು ಅಂದ್ರೆ ಕಪ್ ಸೈಜ್ A ತಗೋಬೇಕು, ಡಿಫರೆನ್ಸ್ 2 ಬಂದ್ರೆ ಕಪ್ ಸೈಜ್ B ತಗೋಬೇಕು, ಡಿಫರೆನ್ಸ್ 3 ಬಂದ್ರೆ ಕಪ್ ಸೈಜ್ C ತಗೋಬೇಕು, ಡಿಫರೆನ್ಸ್ 4 ಬಂದ್ರೆ ಕಪ್ ಸೈಜ್ D ತಗೋಬೇಕು। ಈ ರೀತಿ ಎರಡರದ್ದು ಮೆಜರ್ಮೆಂಟ್ ಡಿಫರೆನ್ಸ್ ಅನ್ನು ನೋಡಿಕೊಂಡು ನೀವು ಕಪ್ ಸೈಜ್ ಅನ್ನು ಸೆಲೆಕ್ಟ್ ಮಾಡ್ಕೊಬಹುದು। ಮತ್ತೆ ನಿಮ್ಮ ಬ್ರಾ ಸೈಜ್ ಬಂತು, ನಿಮ್ಮ ಅಂಡರ್ ಬಸ್ಟ್ ಸೈಜ್ ಎಷ್ಟು ಇರುತ್ತೋ ಅದು ನಿಮ್ಮ ಬ್ರಾ ಸೈಜ್। ಅಂದ್ರೆ 32 ಬಂತು ಅಂತ ಹೇಳಿದ್ರೆ ನಿಮ್ಮ ಅಂಡರ್ ಬಸ್ಟ್ ಸೈಜ್, ನಿಮ್ಮ ಬ್ರಾ ಸೈಜ್ ಬಂತು 32, ಮತ್ತೆ ಇದರದ್ದು ಮೆಜರ್ ಇದರದ್ದು ಡಿಫರೆನ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಎ ಬಿ ಸಿ ಡಿ ಕಪ್ ಸೈಜ್ ಅನ್ನು ನೀವು ಮೆಜರ್ ಮಾಡ್ಕೋಬಹುದು। ಸೋ ನಿಮಗೆ ಹೆವಿ ಬ್ರೆಸ್ಟ್ ಆದ್ರೂ ಇರಬಹುದು, ಸ್ಯಾಗಿ ಬ್ರೆಸ್ಟ್ ಇರಬಹುದು, ಸ್ಮಾಲ್ ಬ್ರೆಸ್ಟ್ ಇರಬಹುದು, ಎನಿ ಬ್ರೆಸ್ಟ್ ಸೈಜ್ ಇದ್ರೂ ಸಹ ನೀವು ಕರೆಕ್ಟ್ ಫಿಟ್ಟಿಂಗ್ ಇರುವಂತ ಬ್ರಾಜಿಯರ್ಸ್ ಅನ್ನು ವೇರ್ ಮಾಡ್ಕೊಂಡ್ರೆ ತುಂಬಾ ಎಲಿಗೆಂಟ್ ಆಗಿ ಕಂಫರ್ಟ್ ಆಗಿ ಫೀಲ್ ಆಗ್ತೀರಾ। ಸೋ ಈಗ ಹೆವಿ ಬ್ರೆಸ್ಟ್ ಅಥವಾ ಸ್ಯಾಗಿ ಬ್ರೆಸ್ಟ್ ಇರುವಂತವರು ಯಾವ ರೀತಿ ಬ್ರಾಜಿಯರ್ಸ್ ಅನ್ನು ವೇರ್ ಮಾಡಬೇಕು ಅನ್ನೋದನ್ನ ಕೆಲವೊಂದು ತೋರಿಸ್ಕೊಡ್ತೀನಿ। ಸೋ ಫ್ರೆಂಡ್ಸ್, ನಾನು ಇಲ್ಲಿ ಶಯವೇ ಇಂದ ಕೆಲವೊಂದು ಬ್ರಾಜಿಯರ್ಸ್ ಅನ್ನು ತರಿಸ್ಕೊಂಡಿದ್ದೀನಿ। ಹೆವಿ ಬ್ರೆಸ್ಟ್ ಆಗಿರಬಹುದು, ಸ್ಯಾಗಿ ಬ್ರೆಸ್ಟ್ ಆಗಿರಬಹುದು, ಅಥವಾ ಯಾವುದೇ ಏಜ್ ಗ್ರೂಪ್ ಅವರಿಗಾದರೂ ಈ ಒಂದು ಆಪ್ ಅಲ್ಲಿ ಹೋಗಿ ನೀವು ಬ್ರಾಜಿಯರ್ಸ್ ಅನ್ನು ಪರ್ಚೇಸ್ ಮಾಡಿದ್ರೆ ತುಂಬಾ ಕಂಫರ್ಟ್ ಆಗಿರುತ್ತೆ, ಫಿಟ್ಟಿಂಗ್ ಸೂಪರ್ ಆಗಿರುತ್ತೆ, ಕ್ವಾಲಿಟಿ ಅಂತೂ ತುಂಬಾ ಬೆಸ್ಟ್ ಆಗಿರುತ್ತೆ। ಸೋ ಖಂಡಿತವಾಗ್ಲೂ ಶಯವೇಗೆ ಹೋಗಿ ಟ್ರೈ ಮಾಡಿ। ನಾನು ಇಲ್ಲಿ ಪರ್ಚೇಸ್ ಮಾಡಿರುವಂತ ಕೆಲವೊಂದು ಬ್ರಾಜಿಯರ್ಸ್ ಅನ್ನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ। ಅದರಲ್ಲಿ ಮೊದಲನೇದು ಇದು ಹೈ ಸಪೋರ್ಟ್ ಕಾಟನ್ ಎವ್ರಿಡೇ ಬ್ರಾ। ಇದು ತುಂಬಾ ಬೆಸ್ಟ್ ಅಂತ ಹೇಳಬಹುದು ಹೆವಿ ಬ್ರೆಸ್ಟ್ ಸ್ಯಾಗಿ ಬ್ರೆಸ್ಟ್ ಇರುವಂತವರಿಗೆ। ಯಾಕೆ ಅಂತ ಹೇಳಿದ್ರೆ ಇದು ಕಾಟನ್ ತುಂಬಾ ಬೆಸ್ಟ್ ಫಾರ್ ಎವ್ರಿಡೇ ಯೂಸ್। ಕಾಟನ್ ಕ್ಲಾತ್ ಅನ್ನೋದು ನಮ್ಮ ಒಂದು ಬ್ರೆಸ್ಟ್ ಗೆ ಬ್ರೀತಬಲ್ ಆಗಿರುತ್ತೆ, ಕಂಫರ್ಟ್ ಆಗಿರುತ್ತೆ, ಮತ್ತೆ ಯಾವುದೇ ಇರಿಟೇಷನ್ ಇಚ್ಚಿಂಗ್ ಇರೋದಿಲ್ಲ। ಎವ್ರಿಡೇಗೆ ನಾನು ಸಜೆಸ್ಟ್ ಮಾಡುವಂತದ್ದು ಪ್ಯೂರ್ ಕಾಟನ್ ಬ್ರಾ। ಸೋ ಇದು ಹೈ ಸಪೋರ್ಟ್ ಕಾಟನ್ ಬ್ರಾ, ಎವ್ರಿಡೇಗೆ ಸ್ಯಾಗಿ ಬ್ರೆಸ್ಟ್ ಹೆವಿ ಬ್ರೆಸ್ಟ್ ಇರುವಂತವ್ರಿಗೆ ತುಂಬಾ ಬೆಸ್ಟ್, ಜೊತೆಗೆ ಯಾವುದೇ ರೀತಿ ಬ್ರೆಸ್ಟ್ ಸೈಜ್ ಇರೋರ್ಗಾದ್ರೂ ಈ ರೀತಿ ಕಾಟನ್ ಬ್ರಾಸ್ ತುಂಬಾ ಬೆಸ್ಟ್। ಇದು ಹೈ ಸಪೋರ್ಟ್ ಬ್ರಾ ಯಾಕೆ ಕರೀತೀವಿ ಅಂತ ಹೇಳಿದ್ರೆ ಕೆಳಗಡೆ ನಮಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಎಲಾಸ್ಟಿಸಿಟಿ ಇದೆ, ಎಲಾಸ್ಟಿಕ್ ಇದೆ। ಇದು ಸ್ಯಾಗಿ ಬ್ರೆಸ್ಟ್ ಮತ್ತೆ ಹೆವಿ ಬ್ರೆಸ್ಟ್ ಅನ್ನು ಲಿಫ್ಟ್ ಮಾಡೋದಕ್ಕೆ ಸಪೋರ್ಟ್ ಕೊಡೋದಕ್ಕೆ ತುಂಬಾ ಕಂಫರ್ಟ್ ಆಗಿರುತ್ತೆ। ಸೋ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇದೆ, ಕಂಪ್ಲೀಟ್ ಒಂದು ಬ್ರೆಸ್ಟ್ ಸೈಜ್ ಅನ್ನು ಕಂಪ್ಲೀಟ್ ಆಗಿ ಕವರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ। ಬ್ಯಾಕ್ ಸೈಡ್ ನಮಗೆ ಸ್ಟ್ರಿಪ್ಸ್ ಅನ್ನೋದು 3 ಬಟನ್ಸ್ 3 ಹುಕ್ಸ್ ಅನ್ನು ಕೊಟ್ಟಿದ್ದಾರೆ, ನಿಮಗೆ ಕಂಪ್ಲೀಟ್ ಕವರೇಜ್ ಕೊಡುವಂತ ಸ್ಯಾಗಿ ಬ್ರೆಸ್ಟ್ ಅನ್ನು ಲಿಫ್ಟ್ ಮಾಡೋದಕ್ಕೆ ಇದು ಬೆಸ್ಟ್ ಹೈ ಸಪೋರ್ಟ್ ಕಾಟನ್ ಎವ್ರಿಡೇ ಬ್ರಾ। ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಹುಕ್ ಅನ್ನೋದು ರಿಮೂವಬಲ್, ಇದು ರಿಮೂವ್ ಮಾಡ್ಕೊಂಡು ನೀವು ಇದನ್ನ ಎಕ್ಸ್ ಶೇಪ್ ಅಲ್ಲಿ ಬೇಕಿದ್ರೆ ಈ ರೀತಿ ನೀವು ಹಾಕೋಬಹುದು। ಇಲ್ಲಿ ಎರಡು ಸೈಡ್ ರಿಮೂವಬಲ್ ಸಿಗುತ್ತೆ ಬ್ಯಾಕ್ ಸೈಡ್। ಸೋ ಇದೊಂದು ಸೆಕೆಂಡ್ ಬ್ರಾಜಿಯರ್, ಇದು ಲೈಟ್ಲಿ ಪ್ಯಾಡೆಡ್ ಟೀ ಶರ್ಟ್ ಬ್ರಾ, ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ। ಇದು ಹೆವಿ ಬ್ರೆಸ್ಟ್ ಸ್ಯಾಗಿ ಬ್ರೆಸ್ಟ್ ಆಗಿರೋರ್ಗೆ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು। ಯಾಕೆಂತಂದ್ರೆ ನೀವು ಅಕೇಷನ್ಸ್ ಫಂಕ್ಷನ್ಸ್ ಗೆಲ್ಲ ಹೋಗಿದ್ರೆ ನಿಮ್ಗೆ ಒಂದು ಪರ್ಫೆಕ್ಟ್ ಡ್ರೆಸ್ ಫಿಟ್ಟಿಂಗ್ ಇರಬೇಕು ಅಂದ್ರೆ ಈ ರೀತಿ ಬ್ರಾಜಿಯರ್ಸ್ ಅನ್ನ ಖಂಡಿತವಾಗ್ಲೂ ವೇರ್ ಮಾಡಬೇಕು। ಇದು ಲೈಟ್ಲಿ ಪ್ಯಾಡೆಡ್ ಮತ್ತೆ ವೈರ್ ಫ್ರೀ, ಕೆಳಗಡೆ ಯಾವುದೇ ರೀತಿಯಾದಂತ ವೈರ್ ಇಲ್ಲ, ಜೊತೆಗೆ ಕಂಪ್ಲೀಟ್ ಆಗಿ ಸ್ಯಾಗಿ ಬ್ರೆಸ್ಟ್ ಗೆ ಸಪೋರ್ಟ್ ಕೊಡುವಂತ ಲೈಟ್ಲಿ ಪ್ಯಾಡೆಡ್ ಬ್ರಾ ಅಂತ ಹೇಳ್ಬೋದು। ಸ್ಟ್ರಿಪ್ಸ್ ನಿಮ್ಗೆ ಈ ರೀತಿ ಅಡ್ಜಸ್ಟಬಲ್ ಇರುತ್ತೆ, ಲಾಂಗ್ ಮತ್ತೆ ಶಾರ್ಟ್ ಮಾಡ್ಕೋಬಹುದು। ಮತ್ತೆ ಬ್ಯಾಕ್ ಸೈಡ್ ನಿಮ್ಗೆ 3 ಹುಕ್ಸ್ ಇರುವಂತ ಒಂದು ಬ್ರಾ ಅಂತ ಹೇಳ್ಬೋದು। 3 ಹುಕ್ಸ್ ಕಂಪ್ಲೀಟ್ ಸಪೋರ್ಟ್ ಅನ್ನ ಕೊಡುತ್ತೆ ಬ್ರಾಸ್ ಒಂದು ಬ್ರೆಸ್ಟ್ ಶೇಪ್ ಗೆ।
ಮತ್ತೆ ಫುಲ್ ಕವರೇಜ್ ಕೊಡುವಂತ ಬ್ರಾ ಅಂತ ಹೇಳಬಹುದು. ಇದು ಲೈಟ್ಲಿ ಪ್ಯಾಡೆಡ್ ಟೀ ಶರ್ಟ್ ಬ್ರಾ, ನೀವು ವೆಸ್ಟರ್ನ್ ವೇರ್ಸ್ ಹಾಕಿದಾಗ ಅಥವಾ ಸ್ವಲ್ಪ ಡೀಪ್ ಇರುವಂತ ಡ್ರೆಸ್ಸಸ್ ಹಾಕಿದಾಗ ಈ ರೀತಿ ಒಂದು ಲೈಟ್ಲಿ ಪ್ಯಾಡೆಡ್ ವೈರ್ ಫ್ರೀ ಬ್ರಾ ಅನ್ನ ವೇರ್ ಮಾಡ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಕ್ಲಾತ್ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ, ಮತ್ತೆ ವೇರ್ ಮಾಡಿದ್ರು ಅಷ್ಟೇ ಕಂಫರ್ಟ್ ಆಗಿರುತ್ತೆ. ಜೊತೆಗೆ ಮಿಡಲ್ ಅಲ್ಲಿ ಸ್ವಲ್ಪ ಕ್ಲಾತ್ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಒಂದು ಸ್ಯಾಗಿ ಬ್ರೆಸ್ಟ್ ಗೆ ಸಪೋರ್ಟಿವ್ ಆಗೂ ಇರುತ್ತೆ. ಸ್ಯಾಗಿ ಅನ್ನ ಲಿಫ್ಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುವಂತ ಎವ್ರಿ ಡೇ ಟೀ ಶರ್ಟ್ ಬ್ರಾ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಈ ರೀತಿ ಒಂದು ಸಾಫ್ಟ್ ವೈರ್ ಫ್ರೀ ಬ್ರಾಸ್ ಅನ್ನ ನೀವು ವೆಸ್ಟರ್ನ್ ವೇರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಪಾರ್ಟಿ ವೇರ್ ಡ್ರೆಸ್ಸಸ್ ಗೆ ವೇರ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಬ್ರಾಸಿಯರ್ ಬಂದು ಇದು ನೆಕ್ ಲೈನ್ ಮೆಶ್ ಇರುವಂತದ್ದು ಕಾಟನ್ ಎವ್ರಿ ಡೇ ಬ್ರಾ ಅಂತ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುವಂತ ಬ್ರಾ, ಮತ್ತೆ ಇದು ಸ್ಕಿನ್ ಕಲರ್ ಇರೋದ್ರಿಂದ ನೀವು ಯಾವುದೇ ಡ್ರೆಸ್ಗೂ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತ ಒಂದು ಬ್ರಾಸಿಯರ್ ಕಲರ್. ಇಲ್ಲಿ ಮೇಲ್ಗಡೆ ಒಂದು ಲೈಟ್ ಆಗಿ ಮೆಶ್ ಅನ್ನ ಕೊಟ್ಟಿದ್ದಾರೆ, ಮೇಲ್ಗಡೆ ಒಂದು ಫ್ಲವರ್ ಡಿಸೈನ್ ಇದೆ, ಮತ್ತೆ ಇದು ಕಂಪ್ಲೀಟ್ ಆಗಿ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಎವ್ರಿ ಡೇಗೆ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಲಾಂಗ್ ಸ್ಟ್ರಿಪ್ಸ್ ಇರೋದ್ರಿಂದ ನೋಡಿ ಎರಡು ಸೈಡು ಅಗಲ ಇರುತ್ತೆ ಸ್ಟ್ರಿಪ್ಸ್. ನಿಮ್ಮ ಹೆವಿ ಬ್ರೆಸ್ಟ್ ಅನ್ನ ಅಪ್ಹೋಲ್ಡ್ ಅಪ್ಲಿಫ್ಟ್ ಮಾಡೋದಕ್ಕೆ ಸಪೋರ್ಟ್ ಕೊಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಕೆಳಗಡೆನೂ ನೋಡಬಹುದು ನೀವು ಬ್ರಾಡ್ ಆಗಿ ಇರೋದ್ರಿಂದ ಕೆಳಗಡೆ ಕಂಪ್ಲೀಟ್ ಬ್ರೆಸ್ಟ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಲಿಫ್ಟ್ ಮಾಡೋದಕ್ಕೆ ಇದು ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಕೆಳಗಡೆ ಒಂದು ಎಲಾಸ್ಟಿಕ್ ಅನ್ನು ಸಹ ಕೊಟ್ಟಿದ್ದಾರೆ, ಇದು ನಿಮ್ಗೆ ಕೆಳಗಡೆ ಒಂದು ಗ್ರಿಪ್ ಅನ್ನ ಕೊಡೋದಕ್ಕೆ ಸಪೋರ್ಟ್ ಅನ್ನ ಕೊಡೋದಕ್ಕೆ ತುಂಬಾ ಬೆಸ್ಟ್ ಆಗಿರುತ್ತೆ. ಸೈಡ್ ಅಲ್ಲೂ ಸಹ ನಿಮ್ಗೆ ಬ್ರಾಡ್ ಆಗಿ ಇರುತ್ತೆ. ಸೈಡ್ಸ್ ಫ್ಯಾಟ್ಸ್ ಇತ್ತು ಅಂತ ಹೇಳಿದ್ರೆ, ಕೆಲವ್ರಿಗೆ ಹೆವಿ ಬ್ರೆಸ್ಟ್ ಸೈಜ್ ಇರೋರಿಗೆ ಸೈಡ್ ಫ್ಯಾಟ್ಸ್ ಸಹ ಇರುತ್ತೆ, ಅಂತವ್ರು ಸಹ ಈ ರೀತಿ ಬ್ರಾಡ್ ಸೈಡ್ ಒಂದು ಬ್ರಾಸಿಯರ್ಸ್ ಅನ್ನ ನೀವು ವೇರ್ ಮಾಡಿದ್ರೆ ಡೈಲಿ ವೇರ್ ಮಾಡೋಕ್ಕೂ ಇದು ಬೆಸ್ಟ್ ಆಗಿರುತ್ತೆ. ಯಾವುದೇ ಡ್ರೆಸ್ಗೂ ಸಹ ಇದು ವೇರ್ ಮಾಡಿದ್ರೆ ಸೂಟಬಲ್ ಆಗಿರುತ್ತೆ. ಇದು ಸ್ಕಿನ್ ಕಲರ್ ಯಾವಾಗ್ಲೂ ನಿಮ್ಮ ವಾರ್ಡ್ರೋಬ್ ಅಲ್ಲಿ ಇದ್ದೇ ಇರಬೇಕು. ಸ್ಕಿನ್ ಕಲರ್ ಯಾವುದೇ ಡ್ರೆಸ್ಗೂ ಬೆಸ್ಟ್ ಸೂಟ್ ಆಗುವಂತ ಒಂದು ಕಲರ್ ಅಂತ ಹೇಳ್ಬೋದು. ಈ ವೈಟ್ ಡ್ರೆಸ್ಸಸ್ ಗೆ ವೈಟ್ ಕಲರ್ ಬ್ರಾಸಿಯರ್ಸ್ ಅನ್ನ ಹಾಕೊಂಡ್ರೆ ಖಂಡಿತವಾಗ್ಲೂ ಆಡ್ ಆಗಿ ಕಾಣುತ್ತೆ, ಮತ್ತೆ ನಿಪ್ಪಲ್ ಸೀತ್ರು ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ಕಿನ್ ಕಲರ್ ಅನ್ನ ನೀವು ವೈಟ್ ಡ್ರೆಸ್ಸಸ್ ಒಳಗಡೆ ವೇರ್ ಮಾಡಿದ್ರೆ ಖಂಡಿತವಾಗ್ಲೂ ಕಾಣಿಸೋದಿಲ್ಲ, ಕಂಫರ್ಟ್ ಆಗಿ ಇರುತ್ತೆ, ಮತ್ತೆ ತುಂಬಾ ಕಾನ್ಫಿಡೆಂಟ್ ಆಗೂ ಸಹ ಇರುತ್ತೆ. ಸೊ ನೆಕ್ಸ್ಟ್ ಇದೊಂದು ಫ್ಯಾನ್ಸಿ ಬ್ರಾ ಅಂತ ಹೇಳ್ಬೋದು. ಇದೊಂದು ಲೇಸ್ ಬ್ರಾ, ಇದು ಕಂಪ್ಲೀಟ್ ಆಗಿ ಮೇಲ್ಗಡೆ ಲೇಸ್ ಕವರಿಂಗ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಡೀಪ್ ಡ್ರೆಸ್ಸಸ್ಗೆ ಇದು ಬೆಸ್ಟ್ ಸೂಟಬಲ್ ಅಂತ ಹೇಳ್ಬೋದು. ಮತ್ತೆ ಹೆವಿ ಬ್ರೆಸ್ಟ್ ಇರೋಂಥವ್ರೆ ಎಲ್ಲ ಯಾರು ಬೇಕಾದ್ರೂ ವೆಸ್ಟರ್ನ್ ವೇರ್ಸ್ ಹಾಕಬೇಕಾದ್ರೆ ಈ ಒಂದು ಬ್ರಾ ತುಂಬಾ ಬೆಸ್ಟ್ ಸೂಟಬಲ್ ಅಂತ ಹೇಳ್ಬೋದು. ಮತ್ತೆ ಇದೊಂದು ಫ್ಯಾನ್ಸಿ ಬ್ರಾ ಅಂತ ಹೇಳ್ಬೋದು. ಬ್ಯಾಕ್ ಸೈಡು ಈ ರೀತಿ ಲೇಸ್ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ತ್ರೀ ಹುಕ್ಸ್ ಇರುವಂತ ಒಂದು ಫ್ಯಾನ್ಸಿ ಲೇಸ್ ಬ್ರಾ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ನೀವು ಸ್ಟ್ರಿಪ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು, ಈ ರೀತಿ ಎಕ್ಸ್ ಶೇಪ್ ಅಲ್ಲಿ ಬೇಕಿದ್ರು ಹಾಕೋಬಹುದು ಅಥವಾ ಸ್ಟ್ರೈಟ್ ಆಗು ಈ ರೀತಿ ಹಾಕೋಬಹುದು. ಇದರದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಒಂದು ವೈರ್ ಅನ್ನ ಕೊಟ್ಟಿದ್ದಾರೆ. ಈ ವೈರ್ ಏನ್ ಮಾಡುತ್ತೆ ನಮ್ಗೆ ಬ್ರೆಸ್ಟ್ ಅನ್ನ ಲಿಫ್ಟ್ ಮಾಡೋದಕ್ಕೆ, ಸ್ಯಾಕಿ ಬ್ರೆಸ್ಟ್ ಅನ್ನ ಅಪ್ಲಿಫ್ಟ್ ಮಾಡಿ ಒಂದು ಫರ್ಮ್ ಆಗಿ ಸಪೋರ್ಟ್ ಕೊಡೋದಕ್ಕೆ ಈ ಒಂದು ಲೇಸ್ ಬ್ರಾ ಹೆಲ್ಪ್ ಮಾಡುತ್ತೆ. ಮತ್ತೆ ಡೀಪ್ ನೆಕ್ ಅಥವಾ ಒಂದು ಫ್ಯಾನ್ಸಿ ಡ್ರೆಸ್ ಒಂದು ವೆಸ್ಟರ್ನ್ ವೇರ್ಸ್ ಅನ್ನ ಹಾಕೊಂಡಾಗ ಡೀಪ್ ನೆಕ್ ಇರುತ್ತಲ್ಲ, ಅದಕ್ಕೆ ಇದು ತುಂಬಾ ಬೆಸ್ಟ್ ಸೂಟಬಲ್. ಕೆಳಗೆ ರಿಮೂವಬಲ್ ಇರುತ್ತೆ, ಬ್ಯಾಕ್ ಸೈಡ್ ಎರಡೂ ಕಡೆ ರಿಮೂವಬಲ್. ನಿಮ್ಗೆ ಹೇಗೆ ಕಂಫರ್ಟ್ ಆಗಿರುತ್ತೋ ಹಾಗೆ ನೀವು ಖಂಡಿತವಾಗ್ಲೂ ಚೇಂಜ್ ಮಾಡ್ಕೋಬಹುದು. ನೋಡಿ, ಇದು ರಿಮೂವಬಲ್ ಬ್ಯಾಕ್ ಸೈಡ್ ಸ್ಟ್ರಿಪ್. ಇದು ಒಂದು ಸ್ಯಾಗಿ ಬ್ರೆಸ್ಟ್ ಇರೋರಿಗೆ ಅಂತಾನೆ ಅಲ್ಲ, ಯಾರು ಬೇಕಾದ್ರೂ ಒಂದು ವೆಸ್ಟರ್ನ್ ವೇರ್ಗೆ ಈ ರೀತಿ ಪ್ರಿಫರ್ ಮಾಡಬಹುದು. ಅಂಡರ್ ವೈರ್ ಇರೋದ್ರಿಂದ ಬ್ರೆಸ್ಟ್ ಲಿಫ್ಟಿಂಗ್, ಬ್ರೆಸ್ಟ್ ಟೈಟ್ ಆಗಿ ಒಂದು ಫರ್ಮ್ ಆಗಿ ಕಾಣೋದಕ್ಕೆ ಈ ರೀತಿ ಒಂದು ಅಂಡರ್ ವೈರ್ ಬ್ರಾ ಫ್ಯಾನ್ಸಿ ಬ್ರಾಸು ಯೂಸ್ ಆಗುತ್ತೆ. ಸೊ ಸ್ಯಾಗಿ ಬ್ರೆಸ್ಟ್ ಆಗೋದಕ್ಕೆ ಇನ್ನೊಂದು ಮೈನ್ ರೀಸನ್ ಅಂತ ಹೇಳಿದ್ರೆ, ನಾವು ವಾಕಿಂಗ್ ಮಾಡಬೇಕಾದ್ರೆ, ಜಾಗಿಂಗು, ಯೋಗ ಅಥವಾ ಎಕ್ಸಸೈಸಸ್ ಅನ್ನ ಮಾಡಬೇಕಾದ್ರೆ ನಾವು ರೆಗ್ಯುಲರ್ ಬ್ರಾಸು ಅಥವಾ ಲೂಸ್ ಬ್ರಾಸ್ ಅನ್ನ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಬರ್ತೀವಿ. ಬಟ್ ಅದರಿಂದ ಏನಾಗುತ್ತೆ, ಬ್ರೆಸ್ಟ್ ಅನ್ನೋದು ಸ್ಯಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ತುಂಬಾ ಎಲಾಸ್ಟಿಸಿಟಿ ಅನ್ನೋದು ಲಾಸ್ ಆಗುತ್ತೆ. ಅದಕ್ಕೆ ನಾವು ಒಂದು ಎಕ್ಸಸೈಸು, ಯೋಗ, ರನ್ನಿಂಗು, ಜಾಗಿಂಗ್ ಮಾಡಬೇಕಾದ್ರೆ ಈ ರೀತಿ ಸ್ಪೋರ್ಟ್ಸ್ ಬ್ರಾಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಅದೊಂದು ಎಕ್ಸಸೈಸಸ್ಸು ಅಥವಾ ಯೋಗನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ರೀತಿ ಸ್ಪೋರ್ಟ್ಸ್ ಬ್ರಾಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಮಾಡೋದಾದ್ರೆ ನಮ್ಮ ಒಂದು ಬ್ರೆಸ್ಟ್ಗೆ ಸಪೋರ್ಟ್ ಅನ್ನೋದು ಇರುತ್ತೆ, ಮತ್ತೆ ಅಪ್ಲಿಫ್ಟಿಂಗ್ ಅನ್ನೋದು ಇರುತ್ತೆ. ಸ್ಯಾಗಿ ಬ್ರೆಸ್ಟ್ ಆಗೋದನ್ನ ನಾವು ಖಂಡಿತವಾಗ್ಲೂ ತಡೆಗಟ್ಟಬಹುದು. ಇದು ನಿಮ್ಗೆ ಕಂಪ್ಲೀಟ್ ಆಗಿ ಬ್ರೆಸ್ಟ್ಗೆ ಸಪೋರ್ಟ್ ಲಿಫ್ಟ್ ಅನ್ನ ಕೊಡುತ್ತೆ, ಮತ್ತೆ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ ಬ್ರೆಸ್ಟ್ ಅನ್ನ. ನೀವು ಯಾವ್ದೇ ಆಕ್ಟಿವಿಟೀಸ್ ಮಾಡಬೇಕಾದ್ರೂ ಇದನ್ನ ಖಂಡಿತವಾಗ್ಲೂ ಒಂದನ್ನ ತೆಗೆದು ವಾರ್ಡ್ರೋಬ್ ಅಲ್ಲಿ ಇಟ್ಕೊಂಡ್ರೆ ಆಕ್ಟಿವಿಟೀಸ್ ಮಾಡೋ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸೇಫ್ ಆಗಿ ಒಳಗಡೆ ಇಟ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಬ್ರಾಸಿಯರ್ ಅನ್ನ ನೋಡೋದಾದ್ರೆ ಪುಷಪ್ ಬ್ರಾ. ಇದು ಪ್ಯಾಡೆಡ್ ಮತ್ತೆ ಅಂಡರ್ ವೈರ್ ಇರುವಂತದ್ದು. ಇದು ಪುಷಪ್ ಬ್ರಾ
ಲೆವೆಲ್ ಒನ್ ಟೂ ತ್ರೀ ಅಂತ ಬರುತ್ತೆ. ಕೆಳಗಡೆ ನಿಮಗೆ ವೈರ್ ಥಿಕ್ನೆಸ್ ಎಷ್ಟು ಬರುತ್ತೋ ಅದಕ್ಕೆ ನೀವು ಒನ್ ಟೂ ತ್ರೀ ಅಂತ ಲೆವೆಲ್ಸ್ ಅನ್ನ ಕೊಡ್ತಾರೆ. ಸೊ ಇದೊಂದು ಪುಷಪ್ ಬ್ರಾ. ಕೆಳಗಡೆ ನಿಮಗೆ ಈ ರೀತಿ ಥಿಕ್ ವೈರ್ ಇರೋದ್ರಿಂದ ಹೆವಿ ಬ್ರೆಸ್ಟ್ ಇರುವಂತವರು ಅಥವಾ ಸ್ಯಾಗಿ ತುಂಬಾ ಸ್ಯಾಗಿ ಬ್ರೆಸ್ಟ್ ಇರುವಂತವರು ಈ ರೀತಿ ಅಂಡರ್ ವೈರ್ ಬ್ರಾಸ್ ಅನ್ನ ಅಕೇಶನಲಿ ಯೂಸ್ ಮಾಡೋದ್ರಿಂದ ನಿಮಗೆ ಬ್ರೆಸ್ಟ್ ಅನ್ನೋದು ಲಿಫ್ಟಿಂಗ್ ಆಗಿ ಇರುತ್ತೆ, ಫರ್ಮ್ ಅಂಡ್ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಅಂಡರ್ ವೈರ್ ಬ್ರಾಸ್ ಅನ್ನೋದು ಎವ್ರಿ ಡೇಗೆ ಖಂಡಿತವಾಗ್ಲೂ ಸಜೆಸ್ಟ್ ಮಾಡೋದಿಲ್ಲ, ಅದು ಅಷ್ಟು ಒಳ್ಳೇದಲ್ಲ ಅಂಡರ್ ವೈರ್ ಬ್ರಾಸ್. ಬಟ್ ಅಕೇಶನಲಿ ನೀವು ಆಚೆ ಹೋದಾಗ ಫಂಕ್ಷನ್ಸ್ ಗೆ ಅಕೇಶನ್ಸ್ ಗೆ ಹೋದಾಗ ಖಂಡಿತವಾಗ್ಲೂ ಒಂದು ಅಂಡರ್ ವೈರ್ ಬ್ರಾಸ್ ಅನ್ನ ಹಾಕೊಂಡು ಹೋಗೋದ್ರಿಂದ ನಿಮ್ಮ ಸ್ಯಾಗಿ ಬ್ರೆಸ್ಟ್ ಅನ್ನೋದು ಲಿಫ್ಟೆಡ್ ಆಗಿ ಇರುತ್ತೆ, ಕಂಫರ್ಟ್ ಆಗಿ ಸಪೋರ್ಟೆಡ್ ಆಗಿ ಇರುತ್ತೆ, ಒಂದು ಎಲಿಗೆಂಟ್ ಲುಕ್ ಅನ್ನ ಕೊಡುತ್ತೆ ನೀವು ಡ್ರೆಸ್ ಅನ್ನ ವೇರ್ ಮಾಡೋದ್ರಿಂದ. ಮುಂದೆ ಲೇಸ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಸ್ಟ್ರಿಪ್ಸ್ ನಿಮ್ಗೆ ಬ್ಯಾಕ್ ಸೈಡ್ ಇಂಟರ್ ಚೇಂಜಬಲ್ ಎರಡು ಸ್ಟ್ರಿಪ್ಸ್ ಅನ್ನ ರಿಮೂವ್ ಮಾಡ್ಕೋಬಹುದು, ಮತ್ತೆ ಮುಂದೆನೂ ಸಹ ಸ್ಟ್ರಿಪ್ಸ್ ಅನ್ನ ರಿಮೂವ್ ಮಾಡಬಹುದು. ಎರಡು ಸ್ಟ್ರಿಪ್ಸ್ ಅನ್ನ ರಿಮೂವ್ ಮಾಡಿ ನೀವು ಸ್ಟ್ರಾಪ್ಲೆಸ್ ಆಗೋ ಇದನ್ನ ಯೂಸ್ ಮಾಡಬಹುದು. ಕೆಳಗಡೆ ಅಂಡರ್ ವೈರ್ ಇರೋದ್ರಿಂದ ಸ್ಟ್ರಾಪ್ಸ್ ಇಲ್ದೇನೆ ಇದನ್ನ ವೇರ್ ಮಾಡಬಹುದು. ಕೆಳಗಡೆ ನಿಮ್ಗೆ ಕ್ರಾಪ್ ಟಾಪ್ ಡ್ರೆಸ್ಸಸ್ ಅಥವಾ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಇರುವಂತ ಡ್ರೆಸ್ಸಸ್ ಇತ್ತು ಅಂತಂದ್ರೆ ಈ ರೀತಿ ಒಂದು ಪುಷಪ್ ಬ್ರಾಸ್ ಅನ್ನ ಯೂಸ್ ಮಾಡಬಹುದು. ಲೇಸ್ ಇಲ್ದೇನೆ ಇದನ್ನ ನೀವು ಈಸಿಯಾಗಿ ವೇರ್ ಮಾಡಬಹುದು. ಜೊತೆಗೆ ಸೈಡ್ಸ್ ಅಲ್ಲಿ ಈ ರೀತಿ ಬ್ರಾಡ್ ಆಗಿ ಇರೋದ್ರಿಂದ ನಿಮ್ಗೆ ಫಿಟ್ಟಿಂಗ್ ಆಗಿ ಇರುತ್ತೆ. ಅಥವಾ ಇದನ್ನ ರಿಮೂವ್ ಮಾಡಿಕೊಂಡು ಒಂದು ಟ್ರಾನ್ಸ್ಪೆರೆಂಟ್ ಸ್ಟ್ರಾಪ್ಸ್ ಬೇಕಿದ್ರು ಈ ಜಾಗದಲ್ಲಿ ನೀವು ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸೊ ತುಂಬಾ ಜನ ಒಂದು ಸ್ಮಾಲ್ ಬ್ರೆಸ್ಟ್ ಇದೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ, ಅಂತವ್ರು ಸಹ ಈ ರೀತಿ ಒಂದು ಪ್ಯಾಡೆಡ್ ಬ್ರಾಸ್ ಅನ್ನ ಯೂಸ್ ಮಾಡೋದ್ರಿಂದ ಒಂದು ಬ್ರೆಸ್ಟ್ ಸೈಜ್ ಅನ್ನೋದು ಸ್ವಲ್ಪ ಹೆವಿಯಾಗಿ ಚೆನ್ನಾಗಿ ಒಂದು ಬಾಡಿ ಶೇಪ್ ಅನ್ನೋದು ಕಾಣಿಸುತ್ತೆ. ಸ್ಮಾಲ್ ಬ್ರೆಸ್ಟ್ ಇರುವಂತವ್ರು ಸಹ ಈ ರೀತಿ ಪುಷಪ್ ಬ್ರಾಸ್ ಪ್ಯಾಡೆಡ್ ಬ್ರಾಸ್ ಅನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬಹುದು. ಸೊ ಇನ್ನೊಂದು ಲಾಸ್ಟ್ ಬ್ರಾಸಿಯರ್ ಅಂತ ಹೇಳಿದ್ರೆ ಒಂದು ಸೀಮ್ಲೆಸ್ ಪ್ಯಾಡೆಡ್ ಬ್ರಾ. ತುಂಬಾ ಥಿನ್ ಆಗಿರುವಂತ ಒಂದು ಪ್ಯಾಡ್ ಅನ್ನ ಒಳಗಡೆ ಕೊಟ್ಟಿದ್ದಾರೆ. ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಥಿನ್ ಆಗಿರುತ್ತೆ, ತುಂಬಾ ಕಂಫರ್ಟಬಲ್ ಬ್ರಾ ಅಂತ ಹೇಳ್ಬಹುದು. ಇದು ಸಹ ಬ್ಯಾಕ್ ಸೈಡ್ ನೀವು ರಿವರ್ಸ್ ಆಗಿ ಹಾಕೋಬಹುದು. ಬ್ಯಾಕ್ ಸೈಡ್ ಇಲ್ಲಿ ರಿಮೂವಬಲ್, ನೀವು ಬೇಕಿದ್ರೆ ಸ್ಟ್ರೈಟ್ ಆಗಿ ಬೇಕಿದ್ರು ಹಾಕೋಬಹುದು, ಎಕ್ಸ್ ಶೇಪ್ ಅಲ್ಲಿ ಬೇಕಿದ್ರು ಹಾಕೋಬಹುದು. ತುಂಬಾ ಒಂದು ಲೈಟ್ಲಿ ಪ್ಯಾಡೆಡ್ ಬ್ರಾ ಅಂತ ಹೇಳ್ಬಹುದು, ತುಂಬಾ ಕಂಫರ್ಟ್ ಆಗಿರುತ್ತೆ. ಇದು ಎವ್ರಿ ಡೇಗೂ ನೀವು ವೇರ್ ಮಾಡಬಹುದು. ಸೀಮ್ಲೆಸ್ ಬ್ರಾ ಇದು, ಯಾವುದೇ ಡ್ರೆಸ್ ಮೇಲೆ, ಸ್ಯಾರಿ ಮೇಲೆ, ವೆಸ್ಟರ್ನ್ ವೇರ್ ಮೇಲೆ ಇದನ್ನ ನೀವು ವೇರ್ ಮಾಡಬಹುದು. ಮತ್ತೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಆದ್ರಿಂದ ಎವ್ರಿ ಡೇಗೂ ನೀವು ಈ ಒಂದು ಬ್ರಾಸಿಯರ್ ಅನ್ನ ಯೂಸ್ ಮಾಡಬಹುದು. ಇದು ಹೆವಿ ಬ್ರೆಸ್ಟ್ ಸ್ಯಾಗಿ ಬ್ರೆಸ್ಟ್ ಇರೋರ್ಗೂ ಒಂದು ಕಂಫರ್ಟ್ ಆಗಿರುತ್ತೆ. ಜೊತೆಗೆ ಟೀನೇಜ್ ಗರ್ಲ್ಸ್ ವೆಸ್ಟರ್ನ್ ವೇರ್ಸ್ ಹಾಕಿದಾಗ, ಟೀ ಶರ್ಟ್ಸ್ ಹಾಕಿದಾಗ, ಜೀನ್ಸ್ ಹಾಕಿದಾಗ ಈ ರೀತಿ ಲೈಟ್ಲಿ ಪ್ಯಾಡೆಡ್ ಸೀಮ್ಲೆಸ್ ಬ್ರಾಸ್ ಅನ್ನ ನೀವು ವೇರ್ ಮಾಡ್ಕೋಬಹುದು. ಆದಷ್ಟು ಹೆವಿ ಬ್ರೆಸ್ಟ್ ಸ್ಯಾಗಿ ಬ್ರೆಸ್ಟ್ ಇರೋರು ಫುಲ್ ಕವರೇಜ್ ಬ್ರಾಸ್ ಅನ್ನ ಯೂಸ್ ಮಾಡಿ, ಸ್ವಲ್ಪ ಲೈಟ್ಲಿ ಪ್ಯಾಡೆಡ್ ಬ್ರಾಸ್ ಅನ್ನ ಯೂಸ್ ಮಾಡಿ ನಿಮ್ಗೆ ಬ್ರೆಸ್ಟ್ ಅನ್ನೋದು ಸ್ವಲ್ಪ ಲಿಫ್ಟಿಂಗ್ ಆಗಿರುತ್ತೆ, ಕಂಫರ್ಟ್ ಆಗಿ ಒಂದು ಸಪೋರ್ಟಿವ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ನನ್ನ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಖಂಡಿತವಾಗ್ಲೂ ತಿಳಿಸಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.